ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇದೇ ವಿಚಾರವಾಗಿ ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಒಂದಷ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲೆಂದರಲ್ಲಿ ಕಸವನ ಬಿಸಾಡಿದವರಿಗೆ ದಂಡವನ್ನ ಪ್ರಯೋಗ ಮಾಡಲಾಗತ್ತೆ. ಇನ್ ಮುಂದೆ 50 ರೂಪಾಯಿ ದಂಡ ಅಲ್ಲ, 500 ರೂಪಾಯಿ ದಂಡವನ್ನ ಹೇರಲಾಗತ್ತೆ. ಸ್ವಚ್ಛತೆ ಇಲ್ದಿದ್ರೆ 500 ರೂಪಾಯಿ ದಂಡ ಬೀಳೋದು ಗ್ಯಾರಂಟಿ. 50 ರೂ ಇದ್ದ ದಂಡವನ್ನ ಈಗ 500 ರೂಪಾಯಿಗೆ ಬಿಬಿಎಂಪಿ ಜೊತೆಗೆ ಆರೋಗ್ಯ ಇಲಾಖೆ ಏರಿಸಿದೆ. ನಿನ್ನೆ ಆರೋಗ್ಯ ಸಚಿವರ ಸಮ್ಮುಖದಲ್ಲಿ ನಡೆದಂತಹ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇವತ್ತು ಬಿಬಿಎಂಪಿಯ ಆಯುಕ್ತ ತುಷಾರ್ ಗಿರಿನಾಥ್ ಇದೇ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸ್ವಚ್ಛತೆಯ ಬಗ್ಗೆ ಅರಿವನ್ನ ಮೂಡಿಸಬೇಕು, 4-5 ದಿನಗಳಲ್ಲಿ ನೀರನ್ನ ಬದಲಾಯಿಸಬೇಕು, ಜೊತೆಗೆ ಆಶಾ ಕಾರ್ಯಕರ್ತರು ಬಂದಾಗ RWD ಅಂದ್ರೆ ಅಪಾರ್ಟ್ಮೆಂಟ್ ನಿವಾಸಿಗಳು ಕೂಡ ಸ್ಪಂದಿಸಬೇಕು ಅಂತ ತುಷಾರ್ ಗಿರಿನಾಥ್ ಸಿಲಿಕಾನ್ ಸಿಟಿ ಮಂದಿಗೆ ಒಂದಷ್ಟು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಮಾನ್ಯ ಆರೋಗ್ಯ ಸಚಿವರ ಸಭೆಯಲ್ಲಿ ಅದನ್ನು 500ಗೆ ಏರಿಸಬೇಕು ಅಂತ ಆರೋಗ್ಯ ಇಲಾಖೆ ಅವರು ಪ್ರಸ್ತಾಪಿಸಿದ್ದಾರೆ. ಅದರಂತೆ ಅವರು ಕೂಡ ನಾವು ಎಲ್ಲ ಮುನಿಸಿಪಾಲ್ಟಿಗಳಿಗೆ ಇದಕ್ಕೆ ಎಲ್ಲ ಸೂಚಿಸ್ತೀವಿ ಅಂತ ಡಿಸೈಡ್ ಆಗಿದೆ. ಇದಕ್ಕೆ ಬಂದ ಮೇಲೆ ಏರಿಕೆಗಾಗಿ ಪ್ರಯತ್ನ ಪಡ್ತೀವಿ. ಸದ್ಯಕ್ಕೆ ನಾವು ನಿನ್ನೆ ಒಂದು ಮೀಟಿಂಗ್ ಮಾಡಿಬಿಟ್ಟು ಎಲ್ಲ RWSಗೆ ಸಂಬೋಧನೆ ಮಾಡಿದ್ದೇವೆ. ಅವರಿಗೆ ಕೂಡ ಹೇಗೆ ತಮ್ಮ ಸಂಪೂರ್ಣ ಬಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.